ನಾನು ಕನ್ನಡಿಗ ಕರ್ನಾಟಕ ನನ್ನ ಕರ್ನಾಟಕತ್ವ ಒಂದು ಗಾಜು ಇದ್ದಂತೆ ಅದರಲ್ಲಿ ಭಾರತ ಬೇಕೆ ಇಡೀ ವಿಶ್ವವೇ ಗೋಚರಿಸುತ್ತದೆ ಹೀಗೆ ಆಲೂರು ವೆಂಕಟರಾವ್ ಅವರು ತಮ್ಮ ಕನ್ನಡ ಅಭಿಮಾನ ಬೀರುತ್ತಾ ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಕರ್ನಾಟಕ ಏಕೀಕರಣ ಕಿಚ್ಚು ಹಚ್ಚುತ್ತಾ ಸಾಗಿದರು ಕನ್ನಡ ಕುಲ ಪರಂಪರೆ ಉದ್ಧಾರಕ್ಕೆ ತಮ್ಮ ಇಡೀ ಜೀವನವನ್ನು ಅರ್ಪಿಸಿದರು ಇವರೇ ನಮ್ಮ ಕನ್ನಡ ಕುಲಪುರೋಹಿತ ಇವರಿಗೆ ನಮ್ಮೆಲ್ಲರ ಅನಂತಪೂರ್ವ ನಮನಗಳು ನಮ್ಮದು ಒಂದೇ ಕುಲ ಅದು ಕನ್ನಡ ಕುಲ ಮಿತ್ರರೇ ಇದು ನಮ್ಮ ನಾಡು ಶ್ರೀಗಂಧದ ಬೀಡು ಹಲವಾರು ಅರಸು ಮನೆತನಗಳ ಉಗಮದ ಮಡಿಲು ಇದು ವಿಶ್ವವನ್ನೇ ಬೆರಗುಗೊಳಿಸಿದ ಪರಂಪರೆಯ ಹೊನಲು ಅದುವೇ ನಮ್ಮ ಗೆಲುವು ಬನ್ನಿ ಮಿತ್ರರೇ ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜ್ಯೋತ್ಸವದ ಸಂಭ್ರಮದ ಹಂತಕ್ಕೆ ಬರಲು ಹಲವಾರು ಹೋರಾಟಗಳು ಗತಿಸಿದವು ಅನೇಕ ಮಹನೀಯರು ಮನೆ ಮಠ ತೊರೆದು ಹಂಚಿ ಹೋಗಿದ್ದ ಈ ನಾಡನ್ನು ಏಕೀಕರಣಗೊಳಿಸಲು ತಮ್ಮ ಬದುಕನ್ನೇ ಮುಡುಪಾಗಿಟ್ಟರು ಇವರ ದಿಟ್ಟ ಹೆಜ್ಜೆಗಳ ಅರಿಯದೆ ನಾವು ಈ ನಾಡಿಗೆ ಒಳ್ಳೆಯ ಮಗನಾಗಲು ಸಾಧ್ಯವಿಲ್ಲ ಬನ್ನಿ ನೋಡೋಣ ನಮ್ಮ ಕರ್ನಾಟಕದ ಪ್ರಾಚೀನತೆ ಮತ್ತು ಏಕೀಕರಣದ ಹಂತಗಳು ಮಿತ್ರರೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ನಮ್ಮ ಕನ್ನಡ ನಾಡಿನ ಅತ್ಯಂತ ಪ್ರಾಚೀನತೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಕರ್ನಾಟಕ ಇವತ್ತೇನು ನಾವು ಆಚರಿಸ್ತಾ ಇದ್ದೇವಲ್ಲ ರಾಜ್ಯೋತ್ಸವದ ಸಂಭ್ರಮ ಆ ಸಂಭ್ರಮದಲ್ಲಿ ನಮಗೆ ಈ ಕರ್ನಾಟಕದ ಹೋರಾಟಕ್ಕಾಗಿ ಮಾಡಿದಂತಹ ಅನೇಕ ಮಹನೀಯರ ಬಗ್ಗೆ ಮತ್ತು ಈ ಕರ್ನಾಟಕದ ಪ್ರಾಚೀನ ಪರಂಪರೆಯ ಇತಿಹಾಸವನ್ನು ತಿಳಿದುಕೊಳ್ಳುವುದು ಅಷ್ಟೇ ಅಗತ್ಯತೆ ಇದೆ ಮಿತ್ರರೇ ಹಾಗಿದ್ದಾಗ ಈ ಕರ್ನಾಟಕದ ಪ್ರಾಚೀನತೆ ಪ್ರಾಚೀನತೆಯ ಬಗ್ಗೆ ನಾನು ನಿಮಗೆ ಈಗ ತಿಳಿಸ್ತಾ ಇರೋದು ಕರ್ನಾಟಕ ಎಂಬ ಈ ಪದ ಇದೆಯಲ್ಲ ಕರ್ನಾಟಕ ಎಂಬ ಈ ಪದ ಕರ್ನಾಟ್ ಕರ್ನಾಟ್ ಎಂಬ ಸಂಸ್ಕೃತ ಪದದಿಂದ ಬಂದಿರುವಂಥ ಪದ ಇದು ನೋಡ್ರಿ ಕರ್ನಾಟ್ ಕರ್ನಾಟ್ ಅನ್ನುವಂತಹ ಈ ಪದ ಸಂಸ್ಕೃತ ಪದ ಮುಂದೆ ಕರ್ನಾಟಕ ಎಂಬ ಹೆಸರಾಗಿ ಇದು ಬಂತು ಅಂದರೆ ಆ ಪದವಾಗಿ ಬದಲಾವಣೆಯನ್ನು ಹೊಂದಿತು ಅಂತೇಳಿ ಕರ್ನಾಟ್ ಅನ್ನುವಂಥ ಒಂದು ಸಂಸ್ಕೃತ ಪದ ಇದೆ ಮೂಲತಃ ಆನಂತರ ಎಷ್ಟು ಪ್ರಾಚೀನತೆಯನ್ನು ಹೊಂದಿದಂತಹ ರಾಜ್ಯ ಇದು ನಮ್ಮದು ಅಂದರೆ ಸಿಂಧೂ ಬೈಲಿನ ನಾಗರಿಕತೆ ಸಿಂಧು ನದಿ ತೀರದಲ್ಲಿ ಇದ್ದಾಗ ಸಿಂಧುಬೈಲ್ ನಾಗರಿಕತೆ ಇಡೀ ಜಗತ್ತಿಗೆ ನಗರ ಯೋಜನೆಯನ್ನು ಪರೀಕ್ಷಿಸಿದಂಥ ನಾಗರಿಕತೆ ಅಸ್ತಿತ್ವದಲ್ಲಿದ್ದಾಗ ಅದರ ಸಮಕಾಲೀನವಾಗಿ ಈ ನಮ್ಮ ಕರ್ನಾಟಕದ ಅಸ್ತಿತ್ವ ಇತ್ತು ಅನ್ನೋದರ ಬಗ್ಗೆ ಫಾದರ್ ಹೆರಾಸ್ ಅನ್ನೋರು ಸಂಶೋಧನೆಯಲ್ಲಿ ಅವರು ಉಲ್ಲೇಖವನ್ನು ಮಾಡಿದರು ಅಂದರೆ ಸಿಂಧೂ ನಾಗರಿಕತೆ ಸಮಕಾಲೀನವಾಗಿ ಕರ್ನಾಟಕಕ್ಕೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಕಣ್ ನೀರ್ ಅಂತಿದ್ರು ಕಣ್ ನೀರ್ ಅನ್ನುವ ಪದದಿಂದ ಈ ರಾಜ್ಯಕ್ಕೆ ಹೆಸರಿಸಲಾಗಿತ್ತು ಸಿಂಧೂ ನಾಗರಿಕತೆ ಸಮಕಾಲೀನವಾಗಿದ್ದಂತಹ ಒಂದು ಭವ್ಯ ಪರಂಪರೆ ನಮ್ಮದು ನೋಡಿ ಮಿತ್ರರೇ ಆವಾಗ ಈ ರಾಜ್ಯದ ಅಸ್ತಿತ್ವ ಅಂದರೆ ಈ ನೆಲದ ಒಂದು ಪ್ರದೇಶದ ಪರಂಪರೆ ಅಸ್ತಿತ್ವ ಇತ್ತು ಅನ್ನೋದು ನಮಗೆ ಖಚಿತಪಡಿಸಿದವರು ಫಾದರ್ ಹೆರಾಫ್ ಅಂತೇಳಿ ಫಾದರ್ ಹೆರಾಸ್ ಅಂತೇಳಿ ಆ ನಂತರ ದ್ರಾವಿಡ ಭಾಷೆಯಲ್ಲಿ ದ್ರಾವಿಡ ಭಾಷೆಯಲ್ಲಿ ಕರುನಾಡು ಕರುನಾಡು ಅಂಥೇಳಿ ಈ ರಾಜ್ಯವನ್ನು ಕರೆಯಲಾಗಿತ್ತು ಪ್ರಾಚೀನ ಕಾಲದಲ್ಲಿ ಕರುನಾಡು ಅಂದರೆ ಕರು ಎಂದರೆ ಎತ್ತರ ಅಂತರ್ಥ ನಾಡು ಎಂದರೆ ಪ್ರದೇಶ ಅಂದರೆ ಎತ್ತರವಾದ ಪ್ರದೇಶ ಎತ್ತರವಾದ ಪ್ರದೇಶ ಕರುನಾಡು ಅಂತ ದ್ರಾವಿಡ ಭಾಷೆಯಲ್ಲಿ ಕರಿತಿದ್ರು ಅದೇ ರೀತಿಯಾಗಿ ಈ ನಮ್ಮ ರಾಜ್ಯಕ್ಕೆ ಈ ರಾಜ್ಯವನ್ನು ಇನ್ನು ಕೆಲವು ಹೆಸರುಗಳಿಂದ ನಾವು ಕರೆಯಲಾಗುತ್ತಿತ್ತು ಏನು ಅಂದರೆ ರಾಮಾಯಣದಲ್ಲಿ ರಾಮಾಯಣದಲ್ಲಿ ಈ ರಾಜ್ಯಕ್ಕೆ ಕಿಸ್ಕಿಂದ ಮಹಿಷಿಕಾ ಅಂತೇಳಿ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಂದರೆ ಉಲ್ಲೇಖವಿದೆ ರಾಮಾಯಣದಲ್ಲಿ ಆ ನಂತರ ಮಹಾಭಾರತದ ಮಹಾಭಾರತದ ಭೀಷ್ಮ ಮತ್ತು ಸಭಾಪರ್ವದಲ್ಲಿ ಕರ್ನಾಟಕದ ಉಲ್ಲೇಖವಿದೆ ಕರ್ನಾಟಕದ ಉಲ್ಲೇಖವಿದೆ ಇದೇ ಬನವಾಸಿಯನ್ನು ಜಯಂತಿಪುರ ವನವಾಸಿ ಎಂದು ಬನವಾಸಿಯನ್ನು ಕರೀತಿದ್ದರು ಹೀಗೆ ಕರ್ನಾಟಕದ ಉಲ್ಲೇಖ ಮಹಾಭಾರತದಲ್ಲಿ ಭೀಷ್ಮ ಮತ್ತು ಸಭಾಪರ್ವದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಹೀಗೆ ರಾಮಾಯಣ ಮಹಾಭಾರತ ಈ ಸಂಸ್ಕೃತ ಕಾವ್ಯಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದು ನಂತರ ತಮಿಳು ಕೃತಿಗಳಾದಂತಹ ಶಿಲಾಪಾಧಿಕಾರಂ ತೊಳಕಾಪಿಯಂ ಅನ್ನುವಂಥ ಗ್ರಂಥಗಳಲ್ಲಿ ಕೂಡ ಈ ನಮ್ಮ ರಾಜ್ಯದ ಉಲ್ಲೇಖವನ್ನು ಪ್ರಾಚೀನತೆಯನ್ನು ನಾವು ಕಾಣ್ಬೋದು ಮಿತ್ರರೇ ಅದೇ ರೀತಿಯಾಗಿ ಅಮೋಘವರ್ಷನ್ ರೂಪ ತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ವಿಜಯ ಅನ್ನುವ ಅವನ ಆಸ್ಥಾನ ಕವಿ ಒಂದು ಕೃತಿಯನ್ನು ಬರೆದ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವನ್ನು ಬರೆದ ಕವಿರಾಜ ಮಾರ್ಗ ಅನ್ನೋ ಕೃತಿಯನ್ನು ಬರೆದ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಮೆನಿ ಮೋರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಕೃತಿಯಲ್ಲಿ ಈ ಕೃತಿಯಲ್ಲಿ ಕಾವೇರಿ ಇಂದಮ ಕಾವೇರಿ ಇಂದಮ ಗೋದಾವರಿ ವರ್ ಮಿರ್ಪ್ ನಾಡ್ನದ ಕನ್ನಡ ದೊಳ್ ಎಂದು ಉಲ್ಲೇಖಿಸಲ್ಪಡಲಾಗಿದೆ ಅಂದರೆ ಉಲ್ಲೇಖ ಇದೆ ಅದರಲ್ಲಿ ಕೂಡ ಅಂದರೆ ಕರ್ನಾಟಕದ ಗಡಿ ಕಾವೇರಿಯಿಂದ ಗೋದಾವರಿ ನದಿವರೆಗೆ ಈ ಕರ್ನಾಟಕದ ಮೇಲೆ ವಿಸ್ತರಿಸಿದೆ ಎಂದು ಅದರಲ್ಲಿ ಉಲ್ಲೇಖಿಸಲ್ಪಡ ಹೀಗೆ ಕರ್ನಾಟಕದ ಒಂದು ಪ್ರಾಚೀನತೆ ಉಲ್ಲೇಖಗಳನ್ನು ನಿಮಗೆ ಈ ಕೃತಿಗಳ ಮೂಲಕ ನಾನು ಆ ಸಿಂಧುನಾಥ ಸಮಕಾಲೀನ ಅಸ್ತಿತ್ವದ ಬಗ್ಗೆ ನಿಮಗೀಗ ನಾನು ಹೇಳಿದ್ದು ಅದೇ ರೀತಿಯಾಗಿ ಹಾಗಿದ್ರೆ ಈ ಕರ್ನಾಟಕದ ಈ ಪ್ರಾಚೀನತೆಯನ್ನು ಹೇಗೆ ನೋಡಿದ್ದೀವಿ ಹಾಗಿದ್ರೆ ಈಗಿರುವಂಥ ಈ ಕರ್ನಾಟಕ ಹೇಗೆ ಅಂತಿಮ ಒಂದು ಸ್ವರೂಪವನ್ನು ಪಡ್ಕೋಬೇಕಂದ್ರೆ ಅದರ ಹಿನ್ನೆಲೆ ಅನೇಕ ಜನ ಮಹನೀಯರು ಕರ್ನಾಟಕ ಏಕೀಕರಣಕ್ಕಾಗಿ ಏಕೀಕರಣ ಅಂದರೆ ಏನು ಈ ನಮ್ಮ ಕರ್ನಾಟಕದ ಈ ಪ್ರದೇಶ ಕನ್ನಡ ಮಾತನಾಡುವ ಪ್ರದೇಶಗಳು ಹಂಚಿ ಹೋಗಿ ಹೋಗ್ಬಿಟ್ಟಿದ್ರು ಹಂಚಿಕೆ ಆಗಿದ್ದು ಈಗ ಮುಂಬೈ ಕರ್ನಾಟಕ ಅಂತಿತ್ತು ಹೈದರಾಬಾದ್ ಕರ್ನಾಟಕ ಅಂತಿತ್ತು ಮದ್ರಾಸ್ ಕರ್ನಾಟಕ ಅಂತಿತ್ತು ಹೀಗೆ ಅವೆಲ್ಲ ಪ್ರದೇಶಗಳಲ್ಲಿ ಈ ಪ್ರದೇಶಗಳು ಹಂಚಿಕೆ ಆಗಿದ್ವು ಹಾಗಾಗಿ ಇವೆಲ್ಲವುಗಳನ್ನು ಕನ್ನಡ ಮಾತನಾಡುವಂಥ ಪ್ರದೇಶಗಳನ್ನು ಒಂದುಗೂಡಿಸಿ ಒಂದು ಅಖಂಡ ಕರ್ನಾಟಕದ ನಿರ್ಮಾಣದ ಕನಸು ನಮ್ಮ ನಾಯಕರಲ್ಲಿ ಉಂಟಾಯಿತು ಹಾಗಿದ್ರೆ ಆ ಒಂದು ಕರ್ನಾಟಕವನ್ನು ಒಂದುಗೂಡಿಸಿ ಏಕೀಕರಣಗೊಳಿಸುವ ಕನಸನ್ನು ಕನಸನ್ನು ಹಾಕಿದಂತಹ ಒಂದು ವೇದಿಕೆ ಯಾವುದು ಅಂದರೆ ಅದು ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹದಿನೆಂಟುನೂರ ತೊಂಬತ್ತರಲ್ಲಿ ಆರ್ ಎಚ್ ದೇಶಪಾಂಡೆ ಅನ್ನೋರು ಸ್ಥಾಪನೆಯನ್ನು ಮಾಡಿ ಈ ಆರ್ ಎಚ್ ದೇಶಪಾಂಡೆ ಅನ್ನೋರು ಸ್ಥಾಪನೆ ಮಾಡಿದಂಥ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ನಮ್ಮ ಕರ್ನಾಟಕ ಏಕೀಕರಣದ ಕನಸನ ನನಸು ಮಾಡುವ ಒಂದು ಆರಂಭದ ವೇದಿಕೆಯಾಗಿತ್ತು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರೂವಾರಿಗಳಾದಂತಹ ರುವಾರಿಗಳಾದಂತಹ ಆಲೂರು ವೆಂಕಟರಾವ್ ಅವರು ಅನ್ನೋ ಪತ್ರಿಕೆಯನ್ನು ಹೊರಡಿಸುವ ಮೂಲಕ ಓಕೆ ಕನ್ನಡ ಪರಂಪರೆಯನ್ನು ಇವರು ಜನರಿಗೆ ತಿಳಿಪಡಿಸಲು ಪ್ರಯತ್ನಿಸ್ತಾ ಇದ್ದರು ಅದೇ ರೀತಿಯಾಗಿ ಈ ಕನ್ನಡ ಒಂದು ರಾಜ್ಯ ನಿರ್ಮಾಣ ಆಗಬೇಕು ಹಾಗೆ ಕರ್ನಾಟಕ ಏಕೀಕರಣ ಅನ್ನುವಂತಹ ಒಂದು ರೋಮಾಂಚನಕಾರಿ ಭಾಷಣಗಳನ್ನು ಈ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಮೂರರಲ್ಲಿ ಬೆನಗಲ್ ರಾಮರಾಯರು ಆ ಭಾಷಣವನ್ನು ಮಾಡಿದರೆ ಸಾವಿರದ ಒಂಬೈನೂರ ಆರರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಆರರಲ್ಲಿ ಜಸ್ಟಿಸ್ ಸೆಟ್ಲೂರ್ ಅನ್ನೋರು ಈ ಒಂದು ರೋಮಾಂಚನಕಾರಿ ಭಾಷಣವನ್ನು ಕರ್ನಾಟಕ ಏಕೀಕರಣವನ್ನು ಕುರಿತು ಮಾತನಾಡುವ ಮೂಲಕ ಯುವ ಜನತೆಯಲ್ಲಿ ಸ್ವತಂತ್ರ ಪ್ರೇಮಿಗಳಲ್ಲಿ ಒಂದು ಕನ್ನಡ ನಾಡಿನ ಕಿಚ್ಚನ್ನು ಹಚ್ಚಿದ ಕೀರ್ತಿ ಇಬ್ಬರು ಮಹನೀಯ ನಾಯಕರಿಗೆ ಸಲ್ತದ ಮಿತ್ರರೇ ಹಾಗಿದ್ರೆ ಆ ಮಹನೀಯರಿಗೆ ಒಂದು ಪ್ರಮುಖ ವೇದಿಕೆ ಯಾವುದು ಅಂದ್ರೆ ಆರ್ ಎಚ್ ದೇಶಪಾಂಡೆ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ಥಾಪಿಸಿದ ಈ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಿತ್ರರೆ ಹೀಗೆ ನೋಡಿ ಕರ್ನಾಟಕ ಏಕೀಕರಣದ ಒಂದು ಹಂತಗಳನ್ನು ನಾವು ನೋಡ್ತಾ ಹೋದಾಗ ಆ ಹೆಜ್ಜೆಗಳನ್ನು ನೋಡ್ತಾ ಹೋದ ಏಕೀಕರಣದ ಹೆಜ್ಜೆಗಳನ್ನು ನೋಡ್ತಾ ಹೋದಾಗ ನಮಗೆ ಮೊದಲೇ ವೇದಿಕೆ ಯಾವುದು ಅಂದರೆ ಕರ್ನಾಟಕ ವಿದ್ಯಾವರ್ಗ ಸಂಘ ಈ ಕರ್ನಾಟಕ ವಿದ್ಯಾವರ್ಗ ಸಂಘವನ್ನು ಸ್ಥಾಪನೆಯನ್ನು ಮಾಡಿದವರು ಸ್ಥಾಪನೆ ವರ್ಷ ಮತ್ತು ಸ್ಥಳ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಇದು ಕೇಳುವಂಥ ಸಾಧ್ಯತೆ ಇರುವಂತಹ ಪ್ರಶ್ನೆ ಅನಂತರ ಮಿತ್ರರೇ ಈ ಬೆನಗಲ್ ರಾಮರಾಯರು ಪ್ರಥಮ ಧ್ವನಿಯನ್ನು ಎತ್ತಿದ್ರು ಇವರು ಹೊರಡಿಸಿದಂಥ ಒಂದು ಪತ್ರಿಕೆ ಯಾವುದು ಅಂದರೆ ಸುಹಾಸಿನಿ ಅನ್ನೋ ಪತ್ರಿಕೆಯನ್ನು ಇವರು ಹೊರಡಿಸಿದರು ಸುಹಾಸಿನಿ ಅನ್ನೋ ಪತ್ರಿಕೆಯನ್ನು ಹೊರಡಿಸಿದರು ಮಿತ್ರರೇ ಅದೇ ರೀತಿ ಜಸ್ಟಿಸ್ ಸಟ್ಲೂರ್ ಅವರು ಇವರೊಂದಿಗೆ ಇದ್ದರು ಆ ನಂತರ ಈ ಎರಡನೇ ಪ್ರಮುಖವಾದಂಥ ಹಂತ ಯಾವುದು ಅಂದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಲ್ಲಿ ಹೆಚ್ ವಿ ನಂಜುಂಡಯ್ಯ ಅವರು ಸ್ಥಾಪನೆಯನ್ನು ಮಾಡಿದರು ಆವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು ಸಂಸ್ಥಾಪಕ ಅಧ್ಯಕ್ಷರು ಈ ಹೆಚ್ ವಿ ನಂಜುಂಡೆಯವರು ಬೆಂಗಳೂರಿನಲ್ಲಿ ನಡೆದಂತಹ ಈ ಕನ್ನಡ ಸಾಹಿತ್ಯ ಈ ಪರಿಷತ್ತಿನ ಅಧಿವೇಶನ ಆರಂಭಗಳಾದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಅಧಿವೇಶನದ ಅಧ್ಯಕ್ಷತೆಯನ್ನು ಹೆಚ್ ವಿ ನಂಜುಂಡೆ ಅವರು ವಹಿಸಿದರು ಮಿತ್ರ ರೀ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನುಡಿ ಎನ್ನುವ ಒಂದು ಪತ್ರಿಕೆಯನ್ನು ಆರಂಭಿಸಿ ಈ ಕನ್ನಡ ನೆಲವನ್ನು ಕನ್ನಡ ಜನರನ್ನು ಕನ್ನಡ ಸಂಸ್ಕೃತಿಯನ್ನು ಒಗ್ಗೂಡಿಸುವ ಒಂದು ಧ್ವನಿಯನ್ನು ಎತ್ತಿದಂತಹ ಪತ್ರಿಕೆ ಒಂದು ಹೆಮ್ಮೆಯ ಪತ್ರಿಕೆ ಕನ್ನಡ ನುಡಿ ಅನ್ನುವಂತಹ ಪತ್ರಿಕೆ ಮಿತ್ರರೇ ಆನಂತರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ಸಭಾ ಅಂಥೇಳಿ ಆಲೂರು ವೆಂಕಟರಾವ್ ಅವರು ಸ್ಥಾಪನೆಯನ್ನು ಮಾಡಿದರು ಕರ್ನಾಟಕ ಒಂದು ಪುರೋಹಿತನ ನೋಡಿರಿ ಕರ್ನಾಟಕ ಪುರೋಹಿತ ಯಾರು ಅಂದ್ರೆ ಕುಲ ಪುರೋಹಿತ ಯಾರು ಅಂದ್ರೆ ಆಲೂರು ವೆಂಕಟರಾವ್ ಕನ್ನಡ ಕುಲ ಪುರೋಹಿತ ಕರ್ನಾಟಕ ಕುಲ ಪುರೋಹಿತ ಈ ಆಲೂರು ವೆಂಕಟರಾವ್ ಅವರು ಈ ಆಲೂರು ವೆಂಕಟರಾವರು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಕೂಡ ಸ್ಥಾಪನೆಯನ್ನು ಮಾಡಿದರು ಅಂದರೆ ಜನರನ್ನು ಒಗ್ಗೂಡಿಸುವ ಶಕ್ತಿ ಇತಿಹಾಸಕ್ಕಿದೆ ನೋಡಿ ಮಿತ್ರರು ನಮ್ಮ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ನಮ್ಮ ತಾಲೂಕಿನ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಮಾತನಾಡುವಾಗ ನಮಗೆ ಹಂಗಪ್ಪ ಇವರ ಪರಂಪರೆ ಆಗಿದೆ ಅಂತಹ ಕುಟುಂಬ ಇದು ನಂತರ ಇಂತಹ ನಾಡಿನವರಿವರು ಇಂಥ ದೇಶದವರಿವರು ಅಂತೆ ಪ್ರಶ್ನೆಗಳು ಬಂದಾಗ ನಮ್ಮನ್ನು ಯಾರಾದರೂ ಕುರಿತು ಮಾತನಾಡುವಾಗ ನಮ್ಮ ನರನಾಡಿಗಳಲ್ಲಿ ರಕ್ತದ ನೋಡ್ರಿ ಅಲೆಗಳು ಉಕ್ಕಿ ಬರುವಂತೆ ಭಾಸವಾಗ್ತದೆ ಹಾಗೆ ಅದು ಅಭಿಮಾನ ಅಭಿಮಾನ ಅಂತಹ ಅಭಿಮಾನವನ್ನು ಕನ್ನಡಿಗರಲ್ಲಿ ಬೆಳೆಸುವ ಒಂದು ಶ್ರಮವನ್ನು ಸಾಕಷ್ಟು ಶ್ರಮವನ್ನು ನೀಡಿದವರು ಯಾರು ಅಂದರೆ ಆಲೂರು ವೆಂಕಟರಾವ್ ಅವರು ಇವರು ಎಲ್ಲ ಐತಿಹಾಸಿಕ ಸ್ಥಳಗಳಿಗೆ ಹೋಗಿ ಅಲ್ಲಿಯ ಚಾಲುಕ್ಯ ವಿಜಯನಗರ ಕದಂಬ ಹೀಗೆ ಎಲ್ಲ ರಾಜಮನೆತನಗಳ ಇತಿಹಾಸವನ್ನು ಕ್ರೋಢೀಕರಿಸಿ ಆ ಇತಿಹಾಸವನ್ನು ಜನರಿಗೆ ಮುಟ್ಟಿಸುವ ಒಂದು ವೇದಿಕೆಯನ್ನು ಇವರು ಸ್ಥಾಪನೆ ಮಾಡಿದರು ಅದೇ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಸ್ಥಾಪನೆನ ಆನಂತರ ಅವರು ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಬರೆದಂತಹ ಒಂದು ನಮ್ಮ ಪರಂಪರೆಯನ್ನು ನೆನಪಿಸುವಂತಹ ಒಂದು ಅದ್ಭುತವಾದಂಥ ಒಂದು ಪುಸ್ತಕ ಯಾವುದು ಅಂದರೆ ಕರ್ನಾಟಕ ಘತವೈಭವ ಕರ್ನಾಟಕ ಗತವೈಭವ ಕನ್ನಡಿಗರಲ್ಲಿ ತಮ್ಮ ಪರಂಪರೆಯನ್ನು ನೆನಪಿಸುವ ಮೂಲಕ ಮತ್ತು ದೇಶದ ಹೋರಾಟಕ್ಕೆ ಜನರನ್ನು ಕನ್ನಡಿಗರನ್ನು ಹುರಿದುಂಬಿಸಿದಂಥ ಒಂದು ಪುಸ್ತಕ ಯಾವುದು ಅಂದರೆ ಕರ್ನಾಟಕ ಗತವೈಭವ ಎಂಬ ಪುಸ್ತಕ ಈ ರೀತಿ ಒಂದು ಮುಖಪುಟದಲ್ಲಿ ಇದು ಪ್ರಕಟಣೆಗೊಂಡಿತ್ತು ಮಿತ್ರರೇ ಮತ್ತೊಂದು ವೇದಿಕೆಯನ್ನು ನೋಡೋಣ ಬನ್ನಿ ಈ ಒಂದು ಕರ್ನಾಟಕ ಏಕೀಕರಣದ ಒಂದು ಮತ್ತೊಂದು ಹಂತವನ್ನು ನಾವೀಗ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಥಮ ಕರ್ನಾಟಕ ರಾಜಕೀಯ ಸಮ್ಮೇಳನ ಪ್ರಥಮ ಕರ್ನಾಟಕ ರಾಜಕೀಯ ಸಮ್ಮೇಳನ ಧಾರವಾಡದಲ್ಲಿ ವಿ ಪಿ ಮಾಧವರಾವ್ ವಿ ಪಿ ಮಾಧವರಾವ್ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ನಡೀತು ಮಿತ್ರರೇ ಈ ಒಂದು ಅಧಿವೇಶನದಲ್ಲಿ ಇದಕ್ಕೆ ರಾಜಕೀಯ ಅಧಿವೇಶನ ಅಂತ ಅದಕ್ಕೆ ಕರಿತೀವಿ ಅಂದರೆ ಈ ಅಧಿವೇಶನದ ಉದ್ದೇಶ ಏನಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗ್ಪುರ್ ನಾಗ್ಪುರ್ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ನಡೆಯುವಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಹೋಗಿ ಗಾಂಧೀಜಿಯವರನ್ನ ಭೇಟಿ ಮಾಡಿ ಆ ಅಧಿವೇಶನದಲ್ಲಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡುವ ಒಂದು ಪ್ರಸ್ತಾಪವನ್ನು ಮಾಡುವ ಒಂದು ವಿಚಾರವನ್ನು ಇಲ್ಲೇ ಚರ್ಚೆಯನ್ನು ಮಾಡಲಾಯಿತು ಹಾಗಾಗಿ ಕಡಪ ರಾಘವೇಂದ್ರ ರಾವ್ ಎಂಬುವರ ನಾಯಕತ್ವದಲ್ಲಿ ಕಡಪ ರಾಘವೇಂದ್ರ ರಾವ್ ಎಂಬುವರ ನಾಯಕತ್ವದಲ್ಲಿ ಅನೇಕ ಕರ್ನಾಟಕ ಏಕೀಕರಣದ ನಾಯಕರು ಹೋಗಿ ಗಾಂಧೀಜಿಯವರನ್ನು ಭೇಟಿ ಮಾಡಿ ಅವರ ಅನುಮತಿಯನ್ನು ಪಡ್ಕೊಂಡ್ಬಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗದಗನಲ್ಲಿ ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ಸನ್ನು ಸ್ಥಾಪನೆಯನ್ನು ಮಾಡಿದರು ಅದರ ಮೊದಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಅಂದ್ರೆ ಕರ್ನಾಟಕ ಕೇಸರಿ ಗಂಗಾಧರಾವ್ ದೇಶಪಾಂಡೆ ಗಂಗಾಧರಾವ್ ದೇಶಪಾಂಡೆ ಅವರು ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು ಅದು ಗದಗನಲ್ಲಿ ಸ್ಥಾಪನೆ ಆಯಿತು ಅದಕ್ಕಾಗಿ ಗದಗನ್ನು ಕರ್ನಾಟಕ ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಕರೀತಾರೆ ಗದಗನ್ನ ಹೀಗೆ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ಸು ಕೂಡ ಕರ್ನಾಟಕ ಏಕೀಕರಣದ ಉದ್ದೇಶವನ್ನು ಸ್ಪಷ್ಟಪಡಿಸಿತು ಸ್ಪಷ್ಟವಾಗಿ ಅದರ ಬಗ್ಗೆ ಒಂದು ಕಲ್ಪನೆಯನ್ನು ಬೆಳೆಸ್ತು ಅಂತ ಹೇಳ್ತೇವೆ ನಾವು ಮಿತ್ರರು ಆನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಸಿದ್ದಪ್ಪ ಕಂಬಳಿ ಸಿದ್ದಪ್ಪ ಕಂಬಳಿಯವರು ಮುಂಬೈ ಕರ್ನಾಟಕ ಅಂತೇನಿತ್ತಲ್ಲ ಹಾಗಾಗಿ ಬಾಂಬೆ ಬಾಂಬೆಯಲ್ಲಿ ಶಾಸನ ಸಭೆಯಲ್ಲಿ ಶಾಸನ ಸಭೆಗೆ ಹೋಗಿ ಶಾಸನ ಸಭೆಯಲ್ಲಿ ಇವರು ಏಕೀಕರಣ ಕರ್ನಾಟಕ ಏಕೀಕರಣ ಬೇಡಿಕೆಯನ್ನು ಪ್ರಸ್ತಾಪವನ್ನು ಮಾಡಿದರು ಸಿದ್ದಪ್ಪ ಕಂಬಳಿಯವರು ಸಿದ್ದಪ್ಪ ಕಂಬಳಿಯವರು ಇದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತೇಳಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಬೆಳಗಾವಿಯಲ್ಲಿ ಸುಮಾರು ಆ ಒಂದು ವೇದಿಕೆ ವೇದಿಕೆಯಲ್ಲಿ ಲಕ್ಷ ಜನ ಸೇರಿದರು ಓಕೆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಲಕ್ಷ ಜನ ಸೇರಿದರು ಮಿತ್ತರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಆ ಒಂದು ಸ್ಥಳವನ್ನು ವಿಜಯನಗರ ಎಂದು ಕರಿತಿದ್ರು ವಿಜಯನಗರ ಅಂತೆ ಕರಿತಾಯಿದ್ರು ಆ ಸ್ಥಳವನ್ನು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಪಂಪಾ ಸರೋವರ ಅಂತ ನಿರ್ಮಾಣವನ್ನು ಮಾಡಿದರು ಪಂಪಾ ಸರೋವರ ಅಂತ ನಿರ್ಮಾಣವನ್ನು ಮಾಡಿದರು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಮುಂದೆ ಕರ್ನಾಟಕ ಏಕೀಕರಣದ ಪ್ರಸ್ತಾಪವನ್ನು ಮಾಡಲಾಯಿತು ಹಾಗಾಗಿ ಗಾಂಧೀಜಿಯವರು ಅದಕ್ಕೆ ಒಪ್ಪಿಕೊಂಡರು ಕರ್ನಾಟಕ ಏಕೀಕರಣಕ್ಕೆ ಎಲ್ಲ ಒಂದು ನನ್ನ ಒಂದು ಅರ್ಹತೆಯನ್ನು ಕರ್ನಾಟಕ ಪಡೆದಿದೆ ಅನ್ನುವಂಥ ವಿಚಾರವನ್ನು ಹೇಳುವ ಮೂಲಕ ಗಾಂಧೀಜಿಯವರು ಆ ಒಂದು ಪ್ರಸ್ತಾಪವನ್ನು ಸ್ವೀಕರಿಸಿದರು ಒಪ್ಪಿಕೊಂಡರು ಇದು ಒಂದು ಪ್ರಮುಖವಾದಂಥ ಒಂದು ಕನ್ನಡಿಗರಿಗೆ ಹೆಮ್ಮೆ ಹೆಜ್ಜೆಯಾಗಿತ್ತು ಈ ನಿಟ್ಟಿನಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮುಗಿದ ನಂತರ ಅದೇ ವೇದಿಕೆಯಲ್ಲಿ ಕರ್ನಾಟಕ ಏಕೀಕರಣ ಸಮ್ಮೇಳನ ಅಂತ ನಡೆಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೇ ಕರ್ನಾಟಕ ಏಕೀಕರಣ ಸಮ್ಮೇಳನ ಅಂತ ಏರ್ಪಡಿಸಲಾಯಿತು ಆ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಿದ್ದಪ್ಪ ಕಂಬಳಿಯವರು ವಹಿಸಿಕೊಂಡಿದ್ರು ಸಿದ್ದಪ್ಪ ಕಂಬಳಿಯವರು ಕರ್ನಾಟಕ ಏಕೀಕರಣ ಸಮ್ಮೇಳನದ ಪ್ರಥಮ ಅಧ್ಯಕ್ಷರು ಯಾರು ಅಂದ್ರೆ ಸಿದ್ದಪ್ಪ ಕಂಬಳಿಯವರು ಸಿದ್ದಪ್ಪ ಕಂಬಳಿಯವರು ವಹಿಸ್ಕೊಂಡಿದ್ದರು ಆ ನಂತರ ನೋಡಿ ಸೈಮನ್ ಆಯೋಗ ಅಂಥೇಳಿ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಭೇಟಿ ಕೊಟ್ಟಿತ್ತು ಅಲ್ಲೇ ಪಂಜಾಬ್ ಭಾಗದಲ್ಲಿ ಲಾಹೋರ್ ಭಾಗದಲ್ಲಿ ಲಾಹೋರ್ ಭಾಗದಲ್ಲಿ ಲಾಲ್ ಲಜಪತ್ ರಾಯ್ ಅವರು ಆ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಆರಂಭಿಸಿ ಸೈಮನ್ ಗೋ ಬ್ಯಾಕ್ ಎಂದು ಘೋಷಣೆಯನ್ನು ಮಾಡಿದರು ಇದು ದೇಶಾದ್ಯಂತ ಸೈಮನ್ ನಾಯಕ ವಿರೋಧ ವ್ಯಕ್ತಪಟ್ಟಿತ್ತು ಬಟ್ ಅದು ಒಂದು ಅರ್ಥದ ಇನ್ನೊಂದು ರೀತಿಯಲ್ಲಿ ಈ ಸೈಮನ್ ಆಯೋಗ ಕರ್ನಾಟಕಕ್ಕೆ ಒಂದು ರಾಜ್ಯವಾಗಿ ನಿರ್ಮಾಣವಾಗುವ ಎಲ್ಲ ಅರ್ಹತೆಯನ್ನು ಇದು ಹೊಂದಿದೆ ಎಂದು ವರದಿಯನ್ನು ನೀಡಿತು ಅಂದರೆ ಭಾಷಾವಾರು ಕರ್ನಾಟಕ ಒಂದು ರಾಜ್ಯವಾಗುವ ಏಕೀಕರಣವಾಗುವ ಎಲ್ಲ ಅರ್ಹತೆಯನ್ನು ಪಡೆದಿದೆ ಎನ್ನುವಂತಹ ಒಂದು ವರದಿಯನ್ನು ಪಾಸಿಟಿವ್ ವರದಿಯನ್ನು ಕರ್ನಾಟಕಕ್ಕೆ ಈ ಸೈಮನ್ ಆಯೋಗದಿಂದ ಸಿಕ್ಕಿತು ಹಾಗಾಗಿ ಈ ಸೈಮನ್ ಆಯೋಗ ಕರ್ನಾಟಕ ಏಕೀಕರಣವನ್ನು ಬೆಂಬಲಿಸಿತು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೆರಡರ ಮಧ್ಯದಲ್ಲಿ ಇಂಗ್ಲೆಂಡ್ನಲ್ಲಿ ಮೂರು ದುಂಡು ಮೇಜನ ಸಮ್ಮೇಳನಗಳು ನಡೆದು ಮೂರು ದುಂಡು ಮೇಜನ ಸಮ್ಮೇಳನಗಳು ನಡೆದು ಆ ಮೂರು ದುಂಡು ಮೇಜನ ಸಮ್ಮೇಳನಗಳಲ್ಲಿ ದುಂಡು ಮೇಜನ ಸಮ್ಮೇಳನಗಳಲ್ಲಿ ಕರ್ನಾಟಕ ಏಕೀಕರಣದ ಒಂದು ಪ್ರಸ್ತಾಪವನ್ನು ಮಾಡಿದವರು ಯಾರು ಅನ್ನೋದು ಕೂಡ ಒಂದು ಅತಿ ಪ್ರಮುಖವಾದಂತಹ ಇಂಟ್ರೆಸ್ಟಿಂಗ್ ಸಂಗತಿ ಬೆನಗಲ್ ರಾಮರಾಯರು ಕರ್ನಾಟಕ ಏಕೀಕರಣದ ಒಂದು ಕಹಳೆಯನ್ನು ಓದಿದವರು ಬೆನಗಲ್ ರಾಮರಾಯರು ಹಾಗೆ ಇಂಗ್ಲೆಂಡ್ನಲ್ಲಿ ಕೂಡ ಕರ್ನಾಟಕ ಏಕೀಕರಣದ ಧ್ವನಿಯನ್ನು ಗರ್ಜಿಸಿದಂತಹ ನಾಯಕ ಅಂದರೆ ಬೆನಗಲ್ ರಾಮರಾಯರು ಅವರೊಂದಿಗೆ ಮಿರ್ಜಾ ಇಸ್ಮೈಲು ಕೂಡ ಮೈಸೂರಿನ ದಿವಾನ ಮಿರ್ಜಾ ಇಸ್ಮಾಯಿಲು ಕೂಡ ಅವರೊಂದಿಗೆ ಇದ್ದರು ಅಂತ ಹೀಗೆ ಕರ್ನಾಟಕದ ಏಕೀಕರಣದ ಒಂದು ಪ್ರಮುಖವಾದಂಥ ಘಟ್ಟಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಘಟ್ಟವಾಗಿತ್ತು ಮಿತ್ರ ಇದಾದ ನಂತರ ಹತ್ತೊಂಬತ್ತು ನೂರ ನಾಲ್ವತ್ತಾರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾಷಣ ಮುಂಬೈ ಒಳಗ ಕರ್ನಾಟಕ ಏಕೀಕರಣ ಆಗುವ ಸಮಯ ಹತ್ತಿರ ಆಗಿದೆ ಕರ್ನಾಟಕ ಬಹುಬೇಗ ಏಕೀಕರಣಗೊಳ್ಳುತ್ತದೆ ಎಂಬ ಒಂದು ಭಾಷಣದಲ್ಲಿ ವಲ್ಲಭಾಯ್ ಪಟೇಲ್ ಅವರು ಕರ್ನಾಟಕಕ್ಕೆ ಒಂದು ಭರವಸೆಯನ್ನು ಒಂದು ಸ್ಫೂರ್ತಿಯ ಮಾತುಗಳನ್ನು ನೀಡಿದ್ದು ಮತ್ತೊಂದು ಕನ್ನಡಿಗರ ಏಕೀಕರಣದ ಒಂದು ಕನಸಿಗೆ ಒಂದು ಹೊಸ ಹುಮ್ಮಸ್ಸು ನೀಡಿದಂತೆ ಆಗಿತ್ತು ಮಿತ್ರರೇ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೇಳು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಮಹತ್ವದ ಚಳುವಳಿ ನಡೆದಂತಹ ಸಮಯ ಅದು ಭಾರತ ಸ್ವತಂತ್ರಗೊಂಡು ಭಾರತ ಒಕ್ಕೂಟವನ್ನು ಸೇರಲು ಮೈಸೂರಿನ ಒಡೆಯರು ಆರಂಭದಲ್ಲಿ ಒಪ್ಪಿದರೂ ನಂತರ ಅಲ್ಲಿರುವಂತಹ ದಿವಾನ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಕಾರ್ಯದರ್ಶಿಯಾದಂತಹ ತಂಬುಚೆಟ್ಟಿ ಎಂಬುವರ ಒಂದು ಸಲಹೆ ಮೇರೆಗೆ ಕರ್ನಾಟಕವನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪ ಸೇರ್ಪಡಿಸಲು ಅವರು ಒಪ್ಪಿರಲಿಲ್ಲ ಅಂದರೆ ಮೈಸೂರು ರಾಜ್ಯವನ್ನು ಸೇರ್ಪಡಿಸಲು ಒಪ್ಪಿರಲಿಲ್ಲ ಯಾಕಂದರೆ ಅವರು ಮೈಸೂರು ಸರ್ಕಾರ ಅಂತಾಗಿತ್ತು ಇನ್ನು ಕರ್ನಾಟಕ ಸರ್ಕಾರ ಇರಲಿಲ್ಲ ಆ ಸಮಯದಲ್ಲಿ ಇದರ ವಿರುದ್ಧ ರೊಚ್ಚ ಈ ಕನ್ನಡಿಗರು ಕೆ ಸಿ ರೆಡ್ಡಿ ಅವರ ನಾಯಕತ್ವದಲ್ಲಿ ಕೆ ಸಿ ರೆಡ್ಡಿ ಕ್ಯಾಶಂಬಳ್ಳಿ ಚಂಗಲರಾಯ ರೆಡ್ಡಿ ಅವರ ನಾಯಕತ್ವದಲ್ಲಿ ಸುಮಾರು ನಲವತ್ತೆರಡು ದಿನಗಳ ಕಾಲ ಮೈಸೂರು ಚಲೋ ಚಳವಳಿಯನ್ನು ಕೈಗೊಂಡರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರು ಚಲೋ ಚಳವಳಿಯನ್ನು ಕೆ ಸಿ ರೆಡ್ಡಿ ಅವರ ನಾಯಕತ್ವದಲ್ಲಿ ಕೈಗೊಂಡು ಒಂದು ಕೋಟೇಷನ್ ಘೋಷಣೆಯನ್ನು ಮಾಡ್ತಾ ಹೊಂಟ್ರು ಅರ್ಕಾಟ್ ಬೈಕಾಟ್ ತಂಬು ಚೆಟ್ಟಿ ಚಟ್ಟ ಅರ್ಕಾಟ್ ಬೈಕಾಟ್ ತಂಬು ಚೆಟ್ಟಿ ಚಟ್ಟ ಕಟ್ಟಿ ಅಂದರೆ ಅರ್ಕಾಟನಿಗೆ ಬೈಕಾಟ್ ಅಂದರೆ ಬಹಿಷ್ಕಾರ ತಂಬು ಎಂಬುವನಿಗೆ ಚಟ್ಟಕಟ್ಟಿ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಈ ಶ್ಲೋಗನನ್ನು ಹೇಳ್ತಾ ಇಡೀ ಕರ್ನಾಟಕದಾದ್ಯಂತ ಚಳವಳಿ ನಡೆದು ಕರ್ನಾಟಕದ ಮೂಲೆ ಮೂಲೆಗಳಿಂದ ಈ ಮೈಸೂರು ಅರಮನೆ ಮುಂದೆ ಜನ ಸೇರಲು ಆರಂಭಿಸಿದರು ಇಂತಹ ಒಂದು ಚಳವಳಿಯ ಉಗ್ರತೆ ಹೆಚ್ಚಾದಂತೆ ಮೈಸೂರಿನ ಒಡೆಯರು ಈ ಮೈಸೂರು ಜವಾಬ್ದಾರಿತ ಸರ್ಕಾರದ ಬೇಡಿಕೆಗೆ ಒಪ್ಪಿಕೊಂಡರು ಅಂದರೆ ರಾಜರ ಆಳ್ವಿಕೆಯನ್ನು ನಿಲ್ಲಿಸಿ ಕರ್ನಾಟಕ ಜವಾಬ್ದಾರಿತ ಸರ್ಕಾರ ಜಾರಿಯಾಗಬೇಕು ಕರ್ನಾಟಕದ ಜವಾಬ್ದಾರಿ ಸರ್ಕಾರ ಜಾರಿಯಾಗಬೇಕು ಈ ಒಂದು ಬೇಡಿಕೆಗೆ ಒಡೆಯರು ಒಪ್ಪಿಕೊಂಡರು ಹೀಗೆ ಹತ್ತೊಂಬತ್ತು ನಲ್ವತ್ತೇಳು ಅಕ್ಟೋಬರ್ ತಿಂಗಳಿನಲ್ಲಿ ವಿಜಯದಶಮಿ ಎಂದು ಮೈಸೂರು ಜವಾಬ್ದಾರಿತ ಸರ್ಕಾರ ಜವಾಬ್ದಾರಿತ ಸರ್ಕಾರ ಜಾರಿಯಾಯಿತು ಕೆ ಸಿ ರೆಡ್ಡಿ ಅವರು ಇದರ ಪ್ರಥಮ ಮುಖ್ಯಮಂತ್ರಿ ಆದರು ಮೈಸೂರು ಜವಾಬ್ದಾರಿತ ಸರ್ಕಾರದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಕೆ ಸಿ ರೆಡ್ಡಿ ಕ್ಯಾಸಂಬಳ್ಳಿ ಚಂಗಲರಾಯ ರೆಡ್ಡಿ ಅಂತ ಇಷ್ಟಕ್ಕೆ ನಿಲ್ಲ ಇದು ಮೈಸೂರು ಸರ್ಕಾರ ಆಗಿದ್ದರೂ ಕೂಡ ಇನ್ನೂ ಕೆಲವು ಪ್ರದೇಶಗಳು ಇನ್ನೂ ಪ್ರದೇಶಗಳು ಇನ್ನೂ ನಮ್ಮ ರಾಜ್ಯಕ್ಕೆ ಸೇರ್ಪಡೆ ಆಗಿರಲಿಲ್ಲ ಹಾಗಾಗಿ ಇಡೀ ದೇಶಾದ್ಯಂತ ದೇಶಾದ್ಯಂತ ಏಕೀಕರಣದ ಕನಸು ಈಡೇರಲಿಲ್ಲ ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪೊಟ್ಟಿ ಶ್ರೀರಾಮಲು ಪೊಟ್ಟಿ ಶ್ರೀರಾಮಲು ಐವತ್ತೆಂಟು ದಿನಗಳ ಕಾಲ ಉಪವಾಸವನ್ನು ಮಾಡಿ ಆ ಮರಣ ಉಪವಾಸವನ್ನು ಮಾಡಿ ಮರಣ ಹೊಂದಿದರು ಹಾಗೆ ಪೊಟ್ಟಿ ಶ್ರೀರಾಮಲು ಮರಣ ಹೊಂದಿದ್ದರಿಂದ ಭಾರತ ಸರ್ಕಾರ ಭಾರತ ಸರ್ಕಾರ ಆಂಧ್ರ ಪ್ರದೇಶವನ್ನು ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಯನ್ನು ಮಾಡಿತು ಆಗ ಕರ್ನಾಟಕವೂ ಏಕೀಕರಣ ಆಗ್ತದನ್ನಂಥ ಬರಸು ಭರವಸೆ ಕನ್ನಡಿಗರಲ್ಲಿ ಇತ್ತು ಆದರೆ ಅದು ಸುಳ್ಳಾಗಿಬಿಡ್ತು ಇದಾದ ನಂತರ ಇದಾದ ನಂತರ ಕರ್ನಾಟಕ ಏಕೀಕರಣ ಮಹಾಸಮಿತಿ ಅಂತೇಳಿ ಮಹಾಸಮಿತಿ ಹೋರಾಟವನ್ನು ಕೈಗೊಂಡಿತು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಸ್ಥಾಪನೆಗೊಂಡಿರುವಂಥ ಕರ್ನಾಟಕ ಏಕೀಕರಣ ಮಹಾಸಮಿತಿ ಮಹಾಸಮಿತಿ ಮಹಾ ಸಮಿತಿ ಇದು ತನ್ನ ಹೋರಾಟವನ್ನು ಎಸ್ ನಿಜಲಿಂಗಪ್ಪ ಅವರ ನಾಯಕತ್ವದಲ್ಲಿ ಅಖಂಡ ಕರ್ನಾಟಕದ ಬೇಡಿಕೆಯನ್ನು ಇದು ಚಳವಳಿ ಮೂಲಕ ವ್ಯಕ್ತಪಡಿಸಲು ಆರಂಭ ಮಾಡಿದರು ಆ ಟೈಮ್ನಲ್ಲಿ ಹತ್ತೊಂಬತ್ನೂರ ನೂರ ನಲ್ವತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ದಾರ್ ಸಮಿತಿಯಂತೆ ಸ್ಥಾಪನೆ ಮಾಡಲಾಯಿತು ದಾರ್ ಸಮಿತಿ ಎಸ್ ಕೆ ದಾರ್ ಸಮಿತಿ ಆದರೆ ದಾರ್ ಸಮಿತಿ ಏನು ವರದಿಯನ್ನು ನೀಡಿತು ಅಂದರೆ ಭಾಷಾವಾರು ರಾಜ್ಯವನ್ನು ರಚನೆ ಮಾಡುವುದು ರಾಷ್ಟ್ರ ಐಕ್ಯತೆಗೆ ಧಕ್ಕೆ ಉಂಟಾಗ್ತದೆ ಹಾಗಾಗಿ ಈ ರಾಜ್ಯವನ್ನು ಈಗ ನಾವು ಭಾಷಾವಾರು ರಾಜ್ಯಗಳ ರಚನೆಯನ್ನು ಕೈಬಿಡೋದು ಸೂಕ್ತ ಅಂತ ವರದಿಯನ್ನು ಕೊಡ್ತು ವರದಿಯನ್ನು ನೀಡಿತು ಹಾಗಾಗಿ ಇದು ಕನ್ನಡಿಗರಿಗೆ ಮತ್ತೊಂದು ಅಸಮಾಧಾನದ ಒಂದು ಕಿಡಿ ಹಚ್ಚಿದಂತೆ ಆಯಿತು ಆ ನಂತರ ಅದೇ ವರ್ಷ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ಜೆ ವಿ ಪಿ ಕಮಿಟಿ ಅಂತ ಸ್ಥಾಪನೆ ಆಯಿತು ಜೆ ವಿ ಪಿ ಕಮಿಟಿ ಅಂತೇಳಿ ಅಂದರೆ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಪಟ್ಟಾಭಿ ಅವರು ಈ ಒಂದು ಸಮಿತಿಯಲ್ಲಿ ಇದ್ದರು ಈ ಸಮಿ ಸಮಿತಿಯನ್ನು ವರದಿಯನ್ನು ಕೊಡ್ತು ಅಂದರೆ ಆ್ಯಕ್ಚುಲಿ ಇದು ಕರ್ನಾಟಕ ಮತ್ತು ಕೇರಳ ಕೇರಳ ಏನದಾವ ಕರ್ನಾಟಕ ಕೇರಳ ಆ್ಯಂಡ್ ಆಂಧ್ರ ಈ ಮೂರು ಭಾಷಾವ ರಾಜ್ಯಗಳ ರಚನೆಯನ್ನು ಮಾಡಬೇಕು ಅಂಥೇಳಿ ಅದರ ಸಮೀಕ್ಷೆಗಾಗಿ ಈ ಒಂದು ಕಮಿಟಿ ನೇಮಕ ಆಗಿದ್ದರೆ ಆದರೆ ಕಮಿಟಿ ಕೊಟ್ಟ ವರದಿ ಏನು ಅಂದರೆ ಆಂಧ್ರ ಮಾತ್ರ ಒಂದು ಪ್ರತ್ಯೇಕ ರಾಜ್ಯ ಆಗಲಿ ಆದರೆ ಕೇರಳ ಮತ್ತು ಕರ್ನಾಟಕ ಬೇಡ ಅನ್ನೋ ವರದಿಯನ್ನು ಕೊಟ್ಟಾಗ ಕನ್ನಡಿಗರಿಗೆ ಮತ್ತೆ ಅಸಮಾಧಾನ ಉಂಟಾಗಿ ಮತ್ತೆ ಈ ಏಕೀಕರಣದ ಚಳವಳಿ ಅತಿ ಹೆಚ್ಚು ಇದು ಆ ಉಗ್ರ ಸ್ವರೂಪವನ್ನು ಪಡ್ಕೊಂತು ಆಗ ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ಒಬ್ಬ ರೂವಾರಿಯಾಗಿದ್ದರು ಮಹಾನ್ ನಾಯಕರು ಆಗಿದ್ದರು ಆ ಸಮಯದಲ್ಲಿ ಆಗ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ಪ್ರದೇಶದ ನಾನಲ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತು ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕೂಡ ಕರ್ನಾಟಕ ಭಾಷಾವಾರು ರಾಜ್ಯವಾಗಲು ಕಾಂಗ್ರೆಸ್ ಅಲ್ಲಗಳಿತು ಅಂದ್ರೆ ಆ ಬೇಡಿಕೆಯನ್ನು ತಿರಸ್ಕಾರವನ್ನು ಮಾಡಿದರು ಹಾಗಾಗಿ ಇದರ ವಿರುದ್ಧ ಇದರ ವಿರುದ್ಧ ಎಸ್ ನಿಜಲಿಂಗಪ್ಪ ಅವರು ಜವಾಹರ್ಲಾಲ್ ನೆಹರು ಅವರಿಗೆ ಭೇಟಿಯಾಗಿ ನೀವು ಕರ್ನಾಟಕವನ್ನು ಏಕೀಕರಣ ಮಾಡಲಿಲ್ಲ ಅಂದರೆ ನಾವು ಎಲ್ಲ ಕರ್ನಾಟಕದ ಈ ಶಾಸಕರು ನಿಮ್ಮ ಸರ್ಕಾರಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತೇವೆ ಅಂತ ಹೇಳಿದರು ಹೇಳಿದರು ಆ ಒತ್ತಡವನ್ನು ಜವಾಹರ್ಲ ನೆಹರೂ ಅವರ ಮೇಲೆ ಹಾಕಿದರು ಅದೇ ರೀತಿಯಾಗಿ ಅಂದಾನಪ್ಪ ದೊಡ್ಡಮೇಟಿ ಅನ್ನೋರು ಈ ಧಾರವಾಡ ಜಿಲ್ಲೆ ಜಕ್ಕಲಿ ಗ್ರಾಮದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು ಶಂಕರಗೌಡ ಪಾಟೀಲ್ ಶಂಕರಗೌಡ ಪಾಟೀಲ್ ಅನ್ನೋರು ಅವರು ಕೂಡ ಧಾರವಾಡ ಜಿಲ್ಲೆಗೆ ಸೇರ್ತಾರೆ ಅವರು ಕೂಡ ಇಲ್ಲೇ ಒಂದು ಅದರ್ಗುಂಜಿ ಅಂತ ಬಂದ ಅದರ್ಗುಂಜಿ ಅದರ್ಗುಂಜಿ ಗ್ರಾಮ ಧಾರವಾಡ ಜಿಲ್ಲೆ ಅದರಗುಂಚಿ ಗ್ರಾಮದಲ್ಲಿ ಅವರು ತ ಉಪವಾಸವನ್ನು ಆ ಆಚರಣೆಯನ್ನು ಮಾಡಿ ಈ ಭಾರತ ಸರ್ಕಾರದ ಮೇಲೆ ಕರ್ನಾಟಕ ಏಕೀಕರಣವನ್ನು ನೀವು ಮಾಡಲೇಬೇಕು ಅನ್ನೋವಂಥ ಒತ್ತಡವನ್ನು ಹೆಚ್ಚಿಸಿದರು ಇವೆಲ್ಲವುಗಳ ಮಧ್ಯದಲ್ಲಿ ಮುಂದೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಫಜಲ್ ಅಲಿ ಆಯೋಗ ಅಂತ ನೇಮಕವಾಯಿತು ಫಜಲ್ ಅಲಿ ಆಯೋಗ ಅಂತ ನೇಮಕ ಆಯಿತು ಸಾವಿರದ ಒಂಬೈನೂರ ಐವತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಫಜಲ್ ಅಲಿ ಆಯೋಗವನ್ನು ಫಜಲ್ ಅಲಿ ಕಮಿಟಿಯನ್ನು ಸ್ಥಾಪನೆಯನ್ನು ಮಾಡಿತು ಆ ಫಜಲ್ ಅಲಿ ಕಮಿಟಿ ಏನಿದೆಯಲ್ಲ ಆಯೋಗ ಸುಮಾರು ಮೂವತ್ತೆಂಟು ಸಾವಿರ ಮೈಲು ಪ್ರಯಾಣವನ್ನು ಮಾಡಿ ಒಂದು ಲಕ್ಷದ ಐವತ್ತೆರಡು ಸಾವಿರದ ಎರಡು ನೂರ ಐವತ್ತು ಮನವಿಯನ್ನು ಸ್ವೀಕರಿಸಿ ಜನರ ಮನವಿಯನ್ನು ಸ್ವೀಕರಿಸಿ ಒಂಬತ್ತು ಸಾವಿರ ಜನರೊಂದಿಗೆ ಸಂದರ್ಶಿಸಿ ಜನರನ್ನು ಸಂದರ್ಶಿಸಿ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಐವತ್ತೈದರಂದು ತನ್ನ ವರದಿಯನ್ನು ನೀಡಿತು ಭಾಷಾವಾರು ರಾಜ್ಯವಾಗುವ ಎಲ್ಲ ಅರ್ಹತೆಯನ್ನು ಈ ಮೈಸೂರು ಸರ್ಕಾರ ಪಡೆದಿದೆ ಅಂಥೇಳಿ ಅದು ವರದಿಯನ್ನು ನೀಡಿತು ಕರ್ನಾಟಕ ಒಂದು ಸ್ವತಂತ್ರ ಒಂದು ಏಕೀಕೃತ ಏಕೀಕೃತವಾದ ರಾಜ್ಯ ಆಗಬಹುದು ಅಂತ ವರದಿಯನ್ನು ಕೊಡ್ತು ಇದು ಕನ್ನಡಿಗರಿಗೆ ತಮ್ಮ ಒಂದು ಬಹು ವರ್ಷಗಳ ಒಂದು ಹೋರಾಟಕ್ಕೆ ಒಂದು ಫಲ ಲಭಿಸಿದಂತೆ ಆಯಿತು ಮಿತ್ರರು ಆ ನಂತರ ಕರ್ನಾಟಕಕ್ಕೆ ಹೋರಾಟಕ್ಕೆ ಅಂದರೆ ಕನ್ನಡಿಗರ ಹೋರಾಟಕ್ಕೆ ಸಿಕ್ಕ ಒಂದು ಜಯ ಇದು ನವಂಬರ್ ಒಂದು ನವಂಬರ್ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಏಕೀಕೃತ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಯಿತು ಫಜಲ್ ಅಲಿ ಆಯೋಗದ ವರದಿ ಪ್ರಕಾರ ನಿರ್ಮಾಣ ಆಯಿತು ಆ ನಂತರ ಇದರ ಉದ್ಘಾಟನೆಯನ್ನು ಮಾಡಿದವರು ಶ್ರೀ ಬಾಬುರಾಜನ್ ಪ್ರಸಾದ್ ಆಗಿನ ಮೊದಲ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದರು ಆ ನಂತರ ರಾಜ್ಯಪಾಲರು ಶ್ರೀ ಜಯ ಚಾಮರಾಜ ಒಡೆಯರು ಕರ್ನಾಟಕದ ಮೊದಲ ರಾಜ್ಯಪಾಲರಾದರು ಅಂದರೆ ವಿಶಾಲ ಮೈಸೂರು ಸರ್ಕಾರ ಅಂತ ಏಕೀಕೃತ ಸರ್ಕಾರ ಅಂತ ರಚನೆ ಆಗಿತ್ತು ಆನಂತರ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪ ಅವರು ವಿಶಾಲ ಏಕೀಕೃತ ಮೈಸೂರು ಸರ್ಕಾರದ ಮುಖ್ಯಮಂತ್ರಿ ಆದರು ಮೊದಲ ಮುಖ್ಯಮಂತ್ರಿ ಆದರು ಮೈಸೂರಿನ ಜವಾಬ್ದಾರಿತ ಸರ್ಕಾರದ ಮೊದಲ ಮುಖ್ಯಮಂತ್ರಿ ಅಂದರೆ ಕೆ ಸಿ ರೆಡ್ಡಿ ವಿಶಾಲ ಏಕೀಕೃತ ಮೈಸೂರು ಸರ್ಕಾರದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಇಷ್ಟೆಲ್ಲ ಏಕೀಕರಣ ಆದ ನಂತರ ಈ ರಾಜ್ಯಕ್ಕೆ ಮೈಸೂರು ಸರ್ಕಾರನ ಹೆಸರಿತ್ತು ಹಾಗಾಗಿ ಮೈಸೂರು ಸರ್ಕಾರ ಬೇಡ ಯಾಕಂದರೆ ಇದು ಮೈಸೂರು ಅಂತ ಒಂದು ಪ್ರದೇಶದ ಮೇಲೆ ಹೇಳೋದು ಬೇಡ ಇದು ಇದರ ಒಂದು ಇತಿಹಾಸದಿಂದ ನೋಡ್ತಾ ಬಂದಾಗ ಎಲ್ಲ ಶಾಸನಗಳಲ್ಲಿ ಸಾಹಿತ್ಯದ ಗ್ರಂಥಗಳಲ್ಲಿ ಕರುನಾಡು ಕರ್ನಾಟಕ ಎಂಬಂಥ ಉಲ್ಲೇಖವಿದೆ ಹಾಗಾಗಿ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿಡಬೇಕು ಅನ್ನೋದು ಆಲೂರು ವೆಂಕಟರಾವ್ ಒಂದು ಆಶೆಯಾಗಿತ್ತು ಹಾಗಾಗಿ ಈ ರಾಜ್ಯಕ್ಕೆ ಕರ್ನಾಟಕನ ಎಂದ ಹೆಸರನ್ನು ಘೋಷಣೆಯನ್ನು ಮಾಡುವ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನವಂಬರ್ ಒಂದು ಹತ್ತೊಂಬತ್ತೂರ ಎಪ್ಪತ್ತ್ಮೂರರಲ್ಲಿ ದೇವರಾಜ್ ಅರಸ್ ಅಂದಿನ ಈ ರಾಜ್ಯದ ಮುಖ್ಯಮಂತ್ರಿ ದೇವರಾಜ್ ಅರಸ್ ಹಂಪಿಯ ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಹಂಪಿಯ ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಕನ್ನಡ ಜ್ಯೋತಿಯನ್ನ ಕನ್ನಡ ಜ್ಯೋತಿಯನ್ನ ಬೆಳಗುವ ಮೂಲಕ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನಾಮಕರಣವನ್ನು ಮಾಡಿದ್ರು ಅದು ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಹೀಗೆ ಈ ಕರ್ನಾಟಕದ ಒಂದು ಕನಸಿನಿತ್ತಲ ಏಕೀಕರಣವಾಗಬೇಕನ್ನ ಕನಸು ಈಡೇರಿದ್ದು ಈ ಒಂದು ದಿನದಂದು ಆ ದಿನವನ್ನು ನಾವು ಈಗ ಕರ್ನಾಟಕ ರಾಜ್ಯೋತ್ಸವ ಅನ್ನುವ ಆಚರಣೆಯನ್ನು ಮಾಡ್ತಾ ಆ ಒಂದು ಅನೇಕ ಈ ರಾಜ್ಯ ಏಕೀಕರಣ ಮಾಡಲು ಮಡಿದು ಹೋದಂತಹ ಆ ಮಹನೀಯರ ಒಂದು ಆತ್ಮಕ್ಕೆ ನಾವು ಸದಾ ನಮನವನ್ನು ಕೊಡುವ ಮತ್ತು ಈ ಹೋರಾಟದ ಒಂದು ಸಂಭ್ರಮವನ್ನು ಮಾಡುವ ಒಂದು ಕಾರ್ಯವನ್ನು ಆಚರಣೆಯನ್ನು ಮುಂದುವರಿಸ್ಕೊತ ಬಂದಿದ್ದೇವೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಮಿತ್ರರೇ ಹೇಗೆ ಕನ್ನಡ ಜ್ಯೋತಿಗಳು ಕನ್ನಡ ಜ್ಯೋತಿಗಳು ಈಗಲೂ ಕೂಡ ಕನ್ನಡ ಜ್ಯೋತಿಗಳು ಹಂಪಿ ರೂಪಾಕ್ಷ ದೇವಸ್ಥಾನದ ಗರ್ಭಗೃಹದಲ್ಲಿ ಅಲ್ಲಿಂದ ಆ ಕನ್ನಡ ಜ್ಯೋತಿಯನ್ನು ಗದಗಿನ ವೀರನಾರಾಯಣ ದೇವಸ್ಥಾನಕ್ಕೆ ಮೆರವಣಿಗೆಯನ್ನು ಮಾಡಿದರು ಹಾಗಾಗಿ ಕನ್ನಡ ಜ್ಯೋತಿಗಳನ್ನು ನೀವು ಹಂಪಿ ರೂಪಾಕ್ಷ ದೇವಸ್ಥಾನ ಮತ್ತು ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಕನ್ನಡ ಜ್ಯೋತಿಗಳನ್ನು ನೀವು ನೋಡ್ಬೋದು ಹಾಗೆ ಆ ಕನ್ನಡ ಜ್ಯೋತಿಗಳು ಹೇಗೆ ಬೆಳಗ್ತಾ ಅದಾವು ಹಾಗೆ ನಿಮ್ಮ ಬದುಕು ಬೆಳಗಲಿ ಆ ಬೆಳಕಿನಲ್ಲಿ ನಿಮ್ಮನ್ನು ಸಾಕಿದಂಥ ನಿಮ್ಮ ತಂದೆ ತಾಯಿಗಳು ನಿಮ್ಮ ಕಲಿಸಿದಂಥ ಗುರುಗಳು ನಿಮ್ಮ ಎಲ್ಲ ಹಿತೈಷಿಗಳು ಚೆನ್ನಾಗಿ ಬಾಳಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು